ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ, ಬ್ಲೌಸಿಗೆ ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಇನ್ನು ಸಾದಾ ಪೈಪಿಂಗ್ ಎಲ್ಲ ನೋಡಿರ್ತೀರ ನೀವು, ನಾನು ಆಲ್ಮೋಸ್ಟ್ ಆಲ್ ಹಳೆಯ ವಿಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ. ಆದರೆ ಇವತ್ತು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಲೈನಿಂಗ್ ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ. ಈ ಇದಕ್ಕೆ ನಾವು ಪೈಪಿಂಗ್ ಅಟ್ಯಾಚ್ ಮಾಡೋಣ ಇವಾಗ. ನೋಡಿ, ಇದು ಥ್ರೆಡ್ಡು. ಇವಾಗ ಇದು ಗೋಲ್ಡನ್ ಕಲರ್ದು ಒಂದು ಬಟ್ಟೆ ತಗೋಣ ಎಕ್ಸ್ಟ್ರಾ. ಇದು ನೋಡಿ, ಒಂದೂವರೆ ಇಂಚು ಅಗಲ ಕಟ್ ಮಾಡ್ಕೋಬೇಕು. ಅದು ಒಂದು ಬ್ಲೌಸಿಗೆ ಎಷ್ಟಾಗುತ್ತೋ ಅಷ್ಟು ಉದ್ದನೂ ಕಟ್ ಮಾಡ್ಕೋ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಒಂದೂವರೆ ಇಂಚು ಅಗಲ ಕಟ್ ಮಾಡ್ಕೊಳ್ಳೋಣ. ಈ ಬ್ಯಾಕಿಗೆ ಮಾತ್ರ ನಿಮಗೆ ವಿಡಿಯೋ ಹಾಕ್ತೀನಿ, ಬ್ಯಾಕ್ ಮಾಡಿದ್ದು ಮಾತ್ರ ವಿಡಿಯೋ ಹಾಕ್ತೀನಿ. ಫ್ರಂಟ್ ಎಲ್ಲ ಭಾಳ ಲಾಂಗ್ ಆಗುತ್ತೆ ಅಂತೇಳಿ ಬ್ಯಾಕ್ ಸೈಡ್ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದೂವರೆ ಇಂಚಿನ ಎರಡು ಪಟ್ಟಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಥರ ಕ್ರಾಸ್ ಬರಬೇಕು ಬಟ್ಟೆ. ಸ್ಟ್ರೈಟ್ ಬಟ್ಟೆ ತಗೋಬಾರ್ದು, ಕ್ರಾಸ್ ಬಟ್ಟೆ ತಗೋಬೇಕು. ಹಾಗಾದರೆ ರೌಂಡಲ್ಲಿ ಟರ್ನ್ ಆಗುತ್ತೆ. ನೋಡಿ, ಇದು ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ಳೋಣ ಕ್ರಾಸ್ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ಕಾಲು ಇಂಚು ಫೋಲ್ಡಿಂಗ್ ಮಾಡ್ಬೇಕು ಇದನ್ನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದೇ ಲೆವೆಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಥ್ರೆಡ್ಡಿಂಗ್ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಬಟ್ ಅದು ನಮ್ಮ ನಾರ್ಮಲ್ಲು ಫುಟ್ಟು ಎಲ್ಲ ಬರಲ್ಲ ಅದಕ್ಕೆ. ಅದಕ್ಕಾಗಿ ಪೈಪಿಂಗ್ ಫುಟ್ ಅಂತೇಳಿ ಸಿಗುತ್ತೆ, ಒನ್ ಸೈಡ್ ಹೆಡ್ಡು. ನೋಡಿ, ಇವಾಗ ನಾನು ಅದನ್ನು ಆ ಫುಟ್ ತೆಗೆದು ಪೈಪಿಂಗ್ ಫುಟ್ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಬೇಕಂದ್ರೆ ನಾರ್ಮಲ್ ಫುಟ್ಟಲ್ಲಿ ಬರಲ್ಲ. ಹಾಗಾಗಿ ನೋಡಿ, ಅದು ಬರಲ್ಲ, ಅದು ತೆಗೆದು ನೋಡಿ, ಇದು ಪೈಪಿಂಗ್ ಫುಟ್ ಅಂತೇಳಿ ಇದನ್ನಂತ ಹಾಕೋಣ ಇವಾಗ ಅದಕ್ಕೆ. ನೋಡಿ, ಹಾಕಾಗಿದೆ. ಇವಾಗ ಅದಕ್ಕೆ ಸ್ಟಿಚ್ ಬಿಟ್ಕೋಣ, ಒಳಗಡೆ ಥ್ರೆಡ್ ಇಟ್ಕೊಂಡು ಸ್ಟಿಚ್ ಬಿಟ್ಕೋಬೇಕು. ಈ ಥರ ಥ್ರೆಡ್ ಪೈಪ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಆಮೇಲೆ ನೀಟಾಗಿ ಬರುತ್ತೆ. ನಾವು ಮಾಮೂಲಿ ಪೈಪಿಂಗ್ ಮಾಡ್ತೀವಿ, ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಒಂದು ಹತ್ರ ಚೆನ್ನಾಗಿ ಬರಲ್ಲ. ಇದು ಹಂಗಾಗಲ್ಲ, ಇದು 100% ಚೆನ್ನಾಗಿ ಬರುತ್ತೆ. ಇದು ಮಾತ್ರ ಟ್ರೈ ಮಾಡಿ ನೋಡಿ, ಹೊಸಬ್ರು ಇದ್ದವರು. ಇದು ಪೈಪಿಂಗ್ ಫುಟ್ಟೇ ಬೇಕು ಇದಕ್ಕೆ, ನಾರ್ಮಲ್ ಫುಟ್ಟಲ್ಲಿ ಬರಲ್ಲ, ಬಂದರೂ ಅದು ನೀಟಾಗಿ ಆಗಲ್ಲ. ನಾನು ಪೂರ ಬ್ಲೌಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಮಾತ್ರ ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ, ಈ ಥರ ರೆಡಿ ಆಯಿತು. ನೋಡಿ, ಒಳಗಡೆ ಒಂದು ಫೋಲ್ಡಿಂಗ್ ಇಂದಿದೆ. ನೋಡಿ, ಇವಾಗ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡೋಣ ಅದನ್ನು. ನೋಡಿ, ಈ ಥರ ಆ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು. ಅದು ಈ ಕಡೆಯಿಂದ ಬರಲ್ಲ, ಅದು ಇದು ಎಡಗಡೆ ಫುಟ್, ಇದು ಬಲಗಡೆ ಫುಟ್ ಸಿಗುತ್ತೆ. ಅದನ್ನು ಹಾಕೊಂಡ್ರೆ ಅದು ಆ ಕಡೆಯಿಂದ ಬರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ, ಫುಟ್ ಹಾಕೋದ್ರಿಂದ ಅದು ಕ್ಲೀನಾಗಿ ಬಡ್ಡಿಗೆ ಹೋಗಿಬಿಡುತ್ತೆ ಸ್ಟಿಚ್ಚು. ಭಾರಿ ಈಸಿ ಮೆಥಡ್ ಇದು. ಫುಟ್ ಇದ್ದರೆ ಸಖತ್ತಾಗಿ ನೀವು ಟ್ರೈ ಮಾಡಬೇಕಾದ್ರೆ ಅದೇನು 100 ರೂಪಾಯಿನೂ ಸಿಗುತ್ತೆ ಅಂಗಡೀಲಿ ಫುಟ್ಟು, ಇಲ್ಲದೇ ಇರೋರು.
ಇವಾಗ ಎಕ್ಸ್ಟ್ರಾ ಇದು ಕಟ್ ಮಾಡೋಣ ನೋಡಿ, ಈ ಥರ ಆಯಿತು. ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿ ಹೆಮ್ಮಿಂಗ್ ಬೇಕಾದರೂ ಮಾಡ್ಬೋದು. ಮೇಲ್ಗಡೆ ಸ್ಟಿಚ್ ಬೇಡ ಅಂದ್ರೆ ನೋಡಿ, ಹಾಗೆ ಕೈಯಲ್ಲಿ ಗೀರಿದ್ರೆ ಸಾಕು, ಕ್ಲೀನಾಗಿ ಬಂದಿರುತ್ತೆ. ಹೆಮ್ಮಿಂಗ್ ಬೇಕಾದರೂ ಮಾಡ್ಬೋದು, ಬೇಡ ಅಂದರೆ ಒಂದು ಸಿಂಗಲ್ ಸ್ಟಿಚ್ ಬಿಟ್ಕೊಂಡು ಬೇಕಾದ್ರೆ ಹೆಮ್ಮಿಂಗು ಮಾಡ್ಬೋದು. ನಾನು ಸಿಂಗಲ್ ಸ್ಟಿಚ್ಚೇ ಬಿಡ್ತೀನಿ, ಯಾಕಂದರೆ ಬ್ಲ್ಯಾಕ್ ಕಾಣಲ್ಲ ಅದಷ್ಟು ಸ್ಟಿಚ್ಚು. ಆಮೇಲೆ ನಾನು ಹೆಮ್ಮಿಂಗು ಮಾಡ್ತೀನಿ. ಅದಕ್ಕೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನೀವು ನೋಡಬೇಕು ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಹೇಳ್ಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್, ಥ್ರೆಡ್ ಪೈಪಿಂಗು ಸಖತ್ತಾಗಿ ಕಾಣುತ್ತೆ. ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.